ನಟ ನಾಗಭೂಷಣ್ ಕಾರು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ವಿ. ಸೋ ನಮ್ಮ ಪ್ರತಿನಿಧಿಗಳು ಈಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರಾಜಪ್ಪ ಸ್ಪಾಟ್ ನಿಂದ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಆ ಸ್ಪಾಟ್ ನಿಂದ, ಅದೇ ರೀತಿಯಾಗಿ ವಿನಯ್ ಜಾಯಿನ್ ಆಗಿದ್ದಾರೆ ಸುಬ್ರಹ್ಮಣ್ಯಪುರ ಸ್ಟೇಷನ್ ನಿಂದ. ಮೊದಲಿಗೆ ರಾಜಪ್ಪ ಬಳಿ ಹೋಗೋದಾದ್ರೆ, ಯಾಕಂದ್ರೆ ನೆನ್ನೆ ಆದಂತ ಘಟನೆ ಈ ಸ್ಪಾಟ್ ನಲ್ಲಿ ಆಗಿರೋದು. ರಾಜಪ್ಪ ಸಹಜವಾಗಿ ಅಪಘಾತ ಅಂತಂದಾಗ ಇಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ. ಅಂದ್ರೆ ತೀರಾ ನಿರ್ಲಕ್ಷ್ಯ ಮಾಡಿ ಅತಿ ವೇಗವಾಗಿ ಓಡಿಸಿ ಆಕ್ಸಿಡೆಂಟ್ ಮಾಡೋದು ಒಂದು ಕೇಸ್. ಇನ್ನೊಂದು ಕಡೆ ಅಕಸ್ಮಾತ್ ಆಗಿ ಈಗ ನಮಗೆ ಅನುಭವಕ್ಕೆ ಬಂದಿರುತ್ತೆ, ಕೆಲವೊಮ್ಮೆ ಎಷ್ಟೇ ನಾವು ಜಾಗರೂಕರಾಗಿದ್ರೂ ಕೂಡ ಅವರಾಗಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿರುವಂತದ್ದೆಲ್ಲ ನಾವು ನೋಡಿದೀವಿ. ಈ ಕೇಸ್ ನಲ್ಲಿ ಎಸ್ಪೆಷಿಯಲಿ ಏನಾಯ್ತು, ಏನಾಗಿದೆ ಅಲ್ಲಿ, ಯಾವ ಸ್ಪಾಟ್ ನಲ್ಲಿ, ಜೊತೆಗೆ ಫುಟ್ಪಾತ್ ಮೇಲೆ ಅವರು ನಡ್ಕೊಂಡು ಹೋಗ್ತಿರಬೇಕಾದ್ರೆ ಹೇಗೆ ಅಪಘಾತ ಆಗಿದೆ ಅಂತ. ಅವಿನಾಶ್, ನಾಗಭೂಷಣ್ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಆರಾ ನಗರದಿಂದ ಹೊರಟು ಉತ್ತರಹಳ್ಳಿ ಜೊತೆಗೆ ವಸಂತಪುರ ಮಾರ್ಗವಾಗಿ ಕೋಣಂಕುಟ ಕಡೆಗೆ ತೆರಳ್ತಾ ಇದ್ರು. ಅಂದ್ರೆ ಇದೇ ಮಾರ್ಗವಾಗಿ ಬಂದ್ರು ರಾತ್ರಿ 9:45 ಸುಮಾರಿಗೆ. ಇದೇ ಮಾರ್ಗವಾಗಿ ಬಂದಂತಹ ನಾಗಭೂಷಣ್ ಏನು ಅಪಾರ್ಟ್ಮೆಂಟ್ ಏನಿದೆ, ಸುಪ್ರಭಾತಾಸ್ ಸ್ಟ್ರೀಮ್ ಬ್ರೀಜ್ ಅನ್ನುವಂತಹ ಅಪಾರ್ಟ್ಮೆಂಟ್ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇದೇ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಅಂದ್ರೆ ಬಿ ಕೃಷ್ಣ ಹಾಗೇನೆ ಮೃತ ಪ್ರೇಮ ಅವರು. ಈ ಅಪಾರ್ಟ್ಮೆಂಟ್ ನ ಮೂಲಕವಾಗಿ ರಾತ್ರಿ 9:45 ಸುಮಾರಿಗೆ ಅಪಾರ್ಟ್ಮೆಂಟ್ ಗೇಟ್ ನಿಂದ ಹೊರಗಡೆ ಬರ್ತಾರೆ. ಅಂದ್ರೆ ಊಟ ಮುಗಿಸಿ ಒಂದು ಸುಮ್ಮನೆ ವಾಕ್ ಹೋಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಏನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ಒಂದು ಗೇಟ್ ನ ಮೂಲಕವಾಗಿ ಹೊರ ಬರ್ತಾರೆ. ಹೊರ ಬಂದಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ನಾಗಭೂಷಣ್ ಇದ್ದಂತಹ ಕಾರ್ ಏನಿದೆ, ಆ ಒಂದು ಕಾರ್ ಇಲ್ಲಿ ಅಂದ್ರೆ ಮನೆ ಮುಂದೆ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಬಿ ಕೃಷ್ಣ ಹಾಗೇನೆ ಪ್ರೇಮ ದಂಪತಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ನಂತರದಲ್ಲಿ ಅವರಿಬ್ರು ಇದೇ ಒಂದು ಜಾಗದಲ್ಲಿ ಕುಸಿದು ಬಿಡ್ತಾರೆ. ಅದಾದ ನಂತರದಲ್ಲಿ ಸೀದಾ ನಿಯಂತ್ರಣ ಸಿಗದೆ ಹೋದಂತಹ ಆ ಕಾರ್ ಏನಿದೆ, ಅಲ್ಲಿ ಕಾಣ್ತಾ ಇರುವಂತಹ ಲೈಟ್ ಕಂಬ ಏನಿದೆ, ಆ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅಂದ್ರೆ ಅದನ್ನ ಕಾಣಿಸ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳೇ ಅದಕ್ಕೆ ಒಂದು ಕವರ್ ಕೂಡ ಮಾಡಿರುವಂಥದ್ದು. ಆ ಒಂದು ಲೈಟ್ ಕಂಬ ಏನಿದೆ ಅದಕ್ಕೆ ಡಿಕ್ಕಿ ಹೊಡೆದು ನಂತರ ಅಲ್ಲಿ ಸ್ಟಾಪ್ ಆಗಿರುವಂಥದ್ದು. ಅಂದ್ರೆ ಏನಾದ್ರು ಈ ವೃದ್ಧ ದಂಪತಿಗಳು ವಾಕ್ ಮಾಡ್ತಾ ರಸ್ತೆಗೆ ಏನಾದ್ರು ಬಂದ್ರೆ ಅದ್ರ ಜೊತೆಗೆ ಫುಟ್ಪಾತ್ ಮೇಲೆ ಏನಾದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಅವರು ಇದ್ರು ಅನ್ನುವಂತಹ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಸ್ಪಷ್ಟತೆ ಸಿಕ್ಕ ನಂತರದಲ್ಲಿ ಯಾರದು ತಪ್ಪು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ, ಗೊತ್ತಾಗಲಿದೆ. ಯಾಕಂತಂದ್ರೆ ಓಕೆ ರಾಜಪ್ಪ, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೀವಿ. ಇನ್ನು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸುಬ್ರಹ್ಮಣ್ಯಪುರಂ ಪೊಲೀಸ್ ಠಾಣೆಯಿಂದ. ಎಸ್ ವಿನಯ್, ಈ ಪ್ರಕರಣ ನಿನ್ನೆ ನಡೆದಿರುವಂತದ್ದು, ಎಷ್ಟೊತ್ತಿಗೆ ನಾಗಭೂಷಣ್ ಅವರನ್ನ ಬಂಧಿಸಲಾಯಿತು, ಜೊತೆಗೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿರೋದು ಯಾರು, ಈ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಕ್ಕಿದ್ಯಾ ಹೇಗೆ? ಜೊತೆಗೆ ವಿನಯ್, ಇಲ್ಲಿ ನಾಗಭೂಷಣ್ ಏನ್ ಹೇಳ್ತಾರೆ ಅಂತ ಕೇಸ್ ಗೆ ಸಂಬಂಧಪಟ್ಟ ಏನಾಯ್ತಂತೆ ಅವರ ಸ್ಟೇಟ್ಮೆಂಟ್ ನಲ್ಲಿ ಏನಿದೆ ವಿನಯ್? ಅವಿನಾಶ್, ಸದ್ಯ ಇದು ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ. ಸದ್ಯ ನಾನೀಗ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀನಿ. ಯಾವ ರೀತಿಯಾದಂತಹ ಅಪಘಾತಕ್ಕೆ ಒಳಗಾದಂತಹ ಕಾರಣ ದೃಶ್ಯಾವಳಿಗಳನ್ನು ನಾನು ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಕಾರಿನ ಸ್ಥಿತಿಗತಿಗಳಿದೆ, ಜೊತೆಗೆ ಹೇಗೆ ಡ್ಯಾಮೇಜ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಇತ್ತು ವೇಗ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸದ್ಯಕ್ಕೆ ಕಾರಿನ ಮುಂಭಾಗದ ಮಟಗಾಡುಗಳು ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು, ಜೊತೆಗೆ ಹೆಡ್ಲೈಟ್ ಆಗಿರ್ಬೋದು, ಪ್ರಮುಖವಾಗಿ ಮುಂದೆ ಇರುವಂತಹ ಏನು ಚಸ್ಸಿ ಇರುತ್ತೆ ಅದು ಸಂಪೂರ್ಣವಾಗಿ ಜಖಮ್ ಆಗಿದೆ. ಅಂದ್ರೆ ಸದ್ಯಕ್ಕೆ ಗಾಡಿಯ ವೇಗ ಅಂದ್ರೆ ಕಾರಿನ ವೇಗ ಮತ್ತು ಚಲವಲನಗಳನ್ನು ನೋಡಿದಾಗ ತುಂಬಾ ವೇಗವಾಗಿ ಬರ್ತಾ ಇತ್ತು ಅಂತ ಅನ್ಸುತ್ತೆ, ಯಾಕಂದ್ರೆ ಮುಂದಿನ ಭಾಗ ಸಂಪೂರ್ಣವಾಗಿ ಹಾಳಾಗಿದೆ. ಆದ್ರೆ ಸದ್ಯ ಇದನ್ನ ಹೊರತುಪಡಿಸಿದ್ರೆ ಹಿಂಭಾಗಕ್ಕಾಗಿರ್ಬೋದು ಮತ್ತು ಗ್ಲಾಸ್ನ ಭಾಗಗಳಾಗಿರ್ಬೋದು ಯಾವುದೇ ರೀತಿಯಂತ ಅಷ್ಟಾಗಿ ಅಪಾಯ ಕಂಡು ಬಂದಿಲ್ಲ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ನಾಗಭೂಷಣ್ ಅವರನ್ನ ಕೂಡ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಾರನ್ನು ಕೂಡ ಈಗ ಇದನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಯಾವ ರೀತಿಯಾಗಿತ್ತು, ಜೊತೆಗೆ ಕಾರು ಚಾಲನೆ ವೇಳೆಯಲ್ಲಿ ಯಾವ ವೇಗದ ಮಿತಿಯಲ್ಲಿ ಇತ್ತು, ಈ ಎಲ್ಲ ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಜೊತೆಗೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಿರುವಂತಹ ಇಬ್ರು, ಅದರಲ್ಲಿ ಪ್ರಮುಖವಾಗಿ ಪ್ರೇಮ ಮತ್ತು ಕೃಷ್ಣಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಗಿತ್ತು, ಗಾಡಿಯ ಚಿತ್ರಣವನ್ನು ನೋಡಿದಾಗ ಹೇಗೆ ಆಗಿದೆ ಘಟನೆ ಅಂತ ಎಲ್ಲ ಮಾಹಿತಿಗಳನ್ನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ಇದು ಹಿಟ್ ಅಂಡ್ ರನ್ ಕೇಸ ಅಥವಾ ಎಲ್ಲಿ ಏನು ವಾಹನ ಚಾಲನೆ ಮಾಡ್ತಿದ್ದಂಥ ವೇಳೆ ಏನಾದರೂ ಗಾಡಿಯಲ್ಲಿ ಲೋಪೋದೇಶ ಕಂಡು ಬಂತ ಅಥವಾ ಉದ್ದೇಶಪೂರ್ವಕವಾಗಿ ಏನಾದರೂ ಮದ್ಯಪಾನವನ್ನು ಸೇವನೆ ಮಾಡಿದ್ರ, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿನ ಕಲೆ ಹಾಕಿದ ಬಳಿಕವೇ ಸ್ಪಷ್ಟವಾದಂತಹ ಚಿತ್ರಣ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುವಂತದ್ದು. ಓಕೆ, ಧನ್ಯವಾದ ರಾಜಪ್ಪ, ಹಾಗೆ ಎಬ್ರಿಗೂ ಕೂಡ, ವಿನಯ್ ಎಬ್ರಿಗೂ ಕೂಡ.